ಸರ್, ಮೂರು ಕ್ಷೇತ್ರದ ಚುನಾವಣೆ ಬಯಲಗನ್ ಶುರುವಾಗಿದೆ, ಕಾವುದಕ್ಕೆಲ್ಲ ಜಾಸ್ತಿ ಆಗ್ತಿದೆ, ಸೊ ಏನೇಳಕ್ಕೆ ಬಯಸ್ತೀರಾ ಸರ್? ನವೆಂಬರ್ 13ನೇ ತಾರೀಕು ಮೂರು ಕರ್ನಾಟಕದ ಶಿಗ್ಗಾವಿ, ಸಂಡೂರು ಮತ್ತು ಚನ್ನಪಟ್ಟಣದ ವಿಧಾನಸಭಾ ಕ್ಷೇತ್ರಕ್ಕೆ ಚುನಾವಣೆ ನಡೆಯುತ್ತೆ. ಮೂರು ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಎನ್ ಡಿ ಎ ಅಭ್ಯರ್ಥಿ, ಚನ್ನಪಟ್ಟಣದಲ್ಲಿ ಎನ್ ಡಿ ಎ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿಯವರು, ಶಿಗ್ಗಾವಿಯಲ್ಲಿ ಭರತ್ ಬಸವರಾಜ ಬೊಮ್ಮಾಯಿಯವರು ಹಾಗೂ ಸಂಡೂರಲ್ಲಿ ನಮ್ಮ ಹನುಮಂತು ಅವರು, ಮೂರು ಜನ ನಮ್ಮ ಈ ಕ್ಷೇತ್ರದಿಂದ ಭರ್ಜರಿ ಗೆಲುವನ್ನು ನಾವು ನೋಡ್ತೇವೆ. ಯಾತಕ್ಕಂದರೆ ಸಂಡೂರಲ್ಲಿ ಇತಿಹಾಸದಲ್ಲಿ ನಾವು ಭಾರತೀಯ ಜನತಾ ಪಕ್ಷ ಅಲ್ಲಿ ಗೆದ್ದಿಲ್ಲ. ಆದರೆ ಇವತ್ತಿನ ಸ್ಥಿತಿ, ಕೇವಲ 17 ತಿಂಗಳಿಗೆ ಕರ್ನಾಟಕದಲ್ಲಿ ಆಗ್ತಾ ಇರುವಂತಹ ಭ್ರಷ್ಟಾಚಾರ, ಒಂದೇ ಒಂದು ಅಭಿವೃದ್ಧಿಯಲ್ಲಿ ಯಾವುದೇ ಒಂದು ಸಾಧನೆಯನ್ನು ಕಾಣದೇ ಇರುವಂತಹ ಕಾಂಗ್ರೆಸ್ ಸರ್ಕಾರ, ಒಂದು ಅಭಿವೃದ್ಧಿ ವಿರೋಧಿ, ಇನ್ನೊಂದು ದಲಿತರ ವಿರೋಧಿ, ಇನ್ನೊಂದು ರೈತ ವಿರೋಧಿ, ಇನ್ನೊಂದು ಹಿಂದುತ್ವದ ವಿರೋಧಿ, ಈ ನಾಲ್ಕು ಗಣನೆಗೆ ತಗೊಂಡ್ರೆ ಮತದಾರ ಇವತ್ತು ಬೇಸತ್ತಿದ್ದಾರೆ. ಈ ಮೂರು ಕ್ಷೇತ್ರದಲ್ಲಿ ಮತದಾರದ ಸ್ಥಿತಿ ಏನಾಗಿದೆ ಅಂದರೆ, ಯಾತಕ್ಕೋಸ್ಕರ ಕಾಂಗ್ರೆಸ್ಸಿಗೆ ವೋಟ್ ಹಾಕಬೇಕು ಅಂತ ಗ್ಯಾರಂಟಿಗಳನ್ನು ಹೇಳಿದ್ರು, ಅನುಷ್ಠಾನ ಮಾಡೋಕ್ಕಾಗ್ತಾ ಇಲ್ಲ. ಅನುಷ್ಠಾನ ಮಾಡಿರುವಂಥ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡೋಕ್ಕಾಗ್ತಿಲ್ಲ, ಎಲ್ಲೆಲ್ಲಿ ಏನೇನು ಸಮಸ್ಯೆಗಳಿಗೆ ಸ್ಪಂದನೆ ಮಾಡೋಕ್ಕಾಗ್ತಿಲ್ಲ. ಇವತ್ತು ಭಾಳ ನೋವಾಗೋದೇನು ಅಂದರೆ, ಇವತ್ತಿನ ನಮ್ಮ ಸಿದ್ದರಾಮಯ್ಯನವರ ಅವ್ರ ಮೇಲೆ ಒಂದು ಅಲಿಗೇಷನ್ನು, ಒಂದು ಪ್ರಾಸಿಕ್ಯೂಷನ್ ಕೊಟ್ಟರೂ ಕೂಡ ತಾನು ಬಂಡತನ, ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ನೀಡಲ್ಲ ಅನ್ನೋದು ಒಂದು ಕಡೆ. ಇನ್ನೊಂದು ಕಡೆ ಇರುವಂಥ 34 ಮಿನಿಸ್ಟ್ರುಗಳಿಗೆ ಒಂದೊಂದು ಕ್ಷೇತ್ರಕ್ಕೆ 10-10 ಜನ ಮಿನಿಸ್ಟ್ರುಗಳನ್ನು ನಾನು ಕೂರಿಸ್ತೀನಿ, ಒಂದೊಂದು ಕಡೆಗೆ 50-50 ಜನ ನಾವು ಎಮ್ ಎಲ್ ಎಗಳನ್ನು ಕೂರಿಸ್ತೇನೆ ಅನ್ನೋದು ಇದೆಯಲ್ಲ. ಎಲ್ಲರ ಒಂದು ಕಡೆ ನೆರೆ ಬಂದಿದ್ದ ಕಡೆ ಒಬ್ಬ ಮಿನಿಸ್ಟರ್ನ ಕಳಿಸಿದ್ರೆ, ಇವರು ಯಾವ ಕ್ಷೇತ್ರದ ಇವರು ನೆರೆಯ ಒಂದು ಜವಾಬ್ದಾರಿ ಹೊತ್ತು ಅಲ್ಲಿಗೆ ಏನು ಸಹಕಾರವನ್ನು ಕೊಡಬೇಕು ಸರ್ಕಾರದಿಂದ, ಅದನ್ನು ಕೊಡೋಕ್ಕಾಗಿಲ್ಲ. ಈಗ ಒಂದು ಎಲೆಕ್ಷನ್ ಗೆಲ್ಲಬೇಕು, ಬೈ ಎಲೆಕ್ಷನ್ ಗೆಲ್ಲಬೇಕು ಅನ್ನೋ ಕಾರಣಕ್ಕೆ 10-10 ಜನ ಮಿನಿಸ್ಟರ್ನ ಕಳಿಸುವಂಥದ್ದು ಸ್ಥಿತಿ ಈ ಸರ್ಕಾರಕ್ಕೆ ಆಗಬಾರ್ದಿತ್ತು. ಅವ್ರಿಗೆ ಗೊತ್ತಿದೆ ಮೂರು ಕ್ಷೇತ್ರದಲ್ಲಿ ಅವರು ಸೋಲ್ತೇವೆ ಅಂತ. ಹಾಗಾಗಿ ಎಲ್ಲ ಪ್ರಯತ್ನ, ಒಂದು ಹಣದ ಬಲ, ತೋಳು ಬಲ, ಎಲ್ಲ ರೀತಿಯಾದಂಥ ಇಲ್ಲೀಗಲ್ ಏನೇನು ಆಗಬೇಕೋ ಅದರೊಳಗಡೆ ಮಾಡೋವಂಥದ್ದು ನಡೆಯುತ್ತೆ. ಆದರೆ ಜನ ಬೇಸತ್ತಿರೋದ್ರಿಂದ ಜನ ಇವತ್ತು ಭಾರತೀಯ ಜನತಾ ಪಕ್ಷದ ಜೊತೆಗೆ ಎನ್ ಡಿ ಎ ಜೊತೆಗಿದೆ. ಹಾಗಾಗಿ ಮೂರು ಕ್ಷೇತ್ರದಲ್ಲಿ ನಾವು ಖಂಡಿತ ಭರ್ಜರಿ ಗೆಲುವನ್ನು ನಾವು ಸಾಧಿಸ್ತೀವಿ. ಆಲ್ರೆಡಿ ನಾವು ಕೊಟ್ಟಿದ್ದೀವಿ, ಈ ಬಾರಿ ಬಿ ಜೆ ಪಿ ಗೆದ್ದರೆ ಏನು ಪ್ರಯೋಜನ ಇಲ್ಲ, ಮೂರು ಜನ ಗೆದ್ದರೆ ನಮ್ಮವರು ಕ್ಷೇತ್ರದ ಅಭಿವೃದ್ಧಿ ಮಾಡ್ತೀವಿ ಅನ್ನೋ ಒಂದು ಹೇಳಿ ಕೊಟ್ಟಿದ್ದಾರೆ. 136 ಕ್ಷೇತ್ರವನ್ನು ಗೆದ್ದಿರುವಂತಹ ಕಾಂಗ್ರೆಸ್ಸು, ಒಬ್ಬ ಎಮ್ ಎಲ್ ಎ ನನಗೆ ತೋರಿಸ್ಲಿ ಒಂದು ಕಡೆ ಗುದುಲಿ ಪೂಜೆಯನ್ನು ಮಾಡಿದ್ದಾರೆ ಅಂತ. 17 ತಿಂಗಳಾಯಿತು. ಈಗ ಒಬ್ಬ ಹೊಸ ಸರ್ಕಾರ ಬಂದಾಗ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಒಂದು ಗುಂಡಿ ಮುಚ್ಚಕ್ಕಾಗಿಲ್ಲ ಇವ್ರ ಯೋಗ್ಯತೆಗೆ. ಒಂದು ಗುಂಡಿ, ಒಂದು ರೋಡಿನ ಗುಂಡಿ ಮುಚ್ಚಕ್ಕಾಗಿಲ್ಲ. ಹೊಸ ರೋಡು ಇರಲಿ, ಗುಂಡಿ ಮುಚ್ಚಕ್ಕಾಗದಿರೋವಂಥವ್ರು 17 ತಿಂಗಳೇ ಕೊಡೋಕ್ಕಾಗದಿರೋರು ಈಗ ಇನ್ನೇನು ಕೊಡೋಕ್ಕೆ ಸಾಧ್ಯ? ಇವರು ಅಭಿವೃದ್ಧಿ ಮಾಡೋಕ್ಕಾಗೋದಿಲ್ಲ. ಮತ್ತು ಜನಕ್ಕೂ ಗೊತ್ತಿದೆ, ಈಗ ನೋಡ್ತಾ ಹೋಗಿ 5 ಯೋಜನೆಗಳಲ್ಲಿ ಹಲವಾರು ಗ್ಯಾರಂಟಿಗಳನ್ನು ಇವರು ಅನುಷ್ಠಾನ ಮಾಡೋದ್ರೊಳಗೆ ವಿಫಲರಾಗ್ತಾ ಇದ್ದಾರೆ. ಹೆಣ್ಮಕ್ಳಿಗೆ ಸಿಗ್ತಾ ಇಲ್ಲ, ಸಾಕಷ್ಟು ಕಡೆ ಹೆಣ್ಮಕ್ಳು ಬೇಸತ್ತಿದ್ದಾರೆ. ನಾವು ಎಷ್ಟು ಸಲ ಓಡಾಡೋದು ಅಂತ ಹೇಳ್ತಾ ಇದ್ದಾರೆ, 3 ತಿಂಗಳಾಯಿತು, 4 ತಿಂಗಳಾಯಿತು, ಅದು ಬಿಡಿ, ಸರ್ಕಾರದ ವ್ಯವಸ್ಥೆಯಲ್ಲಿರುವಂಥ ಹಲವಾರು ಜನ ನೌಕರರು ಇವತ್ತು ದೀಪಾವಳಿ ಇವಾಗ ನಡೀತಾ ಇದೆ, ಈಗ ಅವ್ರಿಗಿನ್ನೂ ಸ್ಯಾಲ್ರಿ 3 ತಿಂಗಳು 4 ತಿಂಗಳಿಂದ ಆಗಿಲ್ಲ, ಅವ್ರು ಹೆಂಗೆ ಜೀವನ ಮಾಡ್ತಾರೆ? ಹಾಗಾಗಿ ಜನ ತೀರ್ಮಾನ ಮಾಡಿದ್ದಾರೆ, ರಾಜ್ಯ ಸರ್ಕಾರ ಭ್ರಷ್ಟ ಸರ್ಕಾರ, ಕಾಂಗ್ರೆಸ್ ಅವರಿಗೆ ಆಡಳಿತ ನಡೆಸೋಕ್ಕಾಗಲ್ಲ. ಹಾಗಾಗಿ ಈ ಸಲ ಭಾರತೀಯ ಜನತಾ ಪಾರ್ಟಿಗೆ ಕೊಟ್ಟು ಮುಂದಿನ ದಿನದಲ್ಲಿ ಆದಷ್ಟು ಬೇಗ ಕರ್ನಾಟಕದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬರಬೇಕು ಅಂತ ಒಂದು ನಿಶ್ಚಯ ಮಾಡಿದ್ದಾರೆ. ಕಾಂಗ್ರೆಸ್ ಸಂಸದರಿದ್ದಾರೆ, ಕಾಂಗ್ರೆಸ್ ಪಕ್ಷ ಇದೆ, ಜೊತೆಗೆ ರಾಜ್ಯ ಸರ್ಕಾರ ಇದೆ, ಎಲ್ಲ ಸಚಿವರು ಬಂದು ಅಲ್ಲೇ ಕೂಡ್ತಾರೆ. ಸೊ ಹಾಗಾಗಿ ಅವರಿಗೆ ಗೆಲುವು ಗ್ಯಾರಂಟಿ ಅಂತ ನಾನು ಆಗ್ಲೇ ಹೇಳಿದೆ. ಅವರು 10-10 ಜನ ಮಿನಿಸ್ಟರ್ಗಳನ್ನು ಒಂದೊಂದು ಕ್ಷೇತ್ರಕ್ಕೆ ಆಗ್ತಾ ಇರುವಂಥದ್ದು ಒಂದು ಭಾಗ. ಸಂಡೂರಲ್ಲಿ ಅವರೊಬ್ಬ ಕಾರ್ಯಕರ್ತರಿಗೆ ಏನಾರು ಕೊಟ್ಟಿದ್ದಿದ್ರೆ, ಕಾಂಗ್ರೆಸ್ಸಿನ ಸಾಮಾನ್ಯ ಕಾರ್ಯಕರ್ತರನ್ನು ಕೊಟ್ಟಿದ್ದಿದ್ರೆ ನಾನು ಒಪ್ತಾ ಇದ್ದೆ, ಸಂಡೂರಲ್ಲಿ ಒಂದು ರೀತಿಯಾದಂಥ ಕಾಂಗ್ರೆಸ್ ವಾತಾವರಣ ಇದೆ ಅಂತ. ಅಂದರೆ ಅವರು ಸ್ವಂತ ಇವರಿಗೆ ಕೊಟ್ಟಿರೋದ್ರಿಂದ ಅಲ್ಲಿ ಜನನೂ ಕೂಡ ಬೇಸತ್ತಿದ್ದಾರೆ, ಇದು ಒಳ್ಳೆಯದಲ್ಲ. ಕಾಂಗ್ರೆಸ್ನ ಕಾರ್ಯಕರ್ತರು ಹಲವಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ, ಹಾಗಾಗಿ ಒಳ್ಳೆಯದಲ್ಲ ಅಂತ. ಹಾಗಾಗಿ ನಮ್ಮ
ಒಬ್ಬ ಮೋರ್ಚಾದ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇರೋವಂತಹ ಬಂಗಾರು ಹನುಮಂತ ಅವರು, ಅವ್ರು ಹಾಕಿರೋವಂತಹ ಶ್ರಮ, ಈಗಾಗಲೇ ಒಂದು ಬಾರಿ ನಿಂತಿದ್ರವರು, ಈಗ ಅವರು ಎಕ್ಸ್ಪೀರಿಯನ್ಸ್ಡು, ಮತ್ತು ಯುವಕರಿಗೆ ಭಾಳ ಒಂದು ರೀತಿಯಾದಂಥ ಆ ಭಾಗದಲ್ಲಿ ಎಲ್ಲರಿಗೂ ಕೈಗೆ ಸಿಗುವಂತಹ ಏನಾದರೂ ಮುಂದಿನ ದಿನಗಳಲ್ಲಿ ಬದಲಾವಣೆಯನ್ನು ತರುವಂಥ ಒಬ್ಬ ಯುವಕನಿಗೆ ಕೊಡಬೇಕು ಅನ್ನುವಂಥದ್ದು ಅಲ್ಲಿ ಜನ ತೀರ್ಮಾನ ಮಾಡಿದ್ದಾರೆ. ಬಿಜೆಪಿ ಸರ್ಕಾರ ಬರೋದಕ್ಕೆ ಸಿದ್ದು ಯೋಗೇಶ್ವರ್ ಕೂಡ ಮಹತ್ವದ ಕಾರಣ ವಹಿಸಿದರು, ಆದರೆ ಬಿಜೆಪಿ ಪಕ್ಷ ನಂಬಿ ಬಂದವರಿಗೆ ದ್ರೋಹ ಮಾಡಿದೆ ಈ ಬಾರಿ ಅಂತ ಹೇಳ್ತಾರೆ. ಆ ಥರ ಸಿ ಪಿ ಯೋಗೇಶ್ವರ್ ಅವರ ಒಂದ್ಸಲ ಇತಿಹಾಸ ಒಂದ್ಸಲ ನೋಡಿದ್ರೆ ಅವರ ಇತಿಹಾಸನೇ ಆ ರೀತಿ ಇದೆ. ಹಾಗಾಗಿ ಯಾವ್ಯಾವ ಸಂದರ್ಭಕ್ಕೆ ಏನೇನು ನಡ್ಕೋಬೇಕು ಅನ್ನೋವಂಥದ್ದನ್ನು ಅವ್ರು ಮಾಡಿದರು. ಆದರೆ ಎಲ್ಲದನ್ನು ಅನುಭವಿಸಿ ಅವರಿಗೆ ಎಮ್ ಎಲ್ ಸಿನೂ ಕೂಡ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅವರು ಈ ರೀತಿ ದ್ರೋಹ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಅದನ್ನು ಜನನೂ ಕೂಡ ಸೂಕ್ಷ್ಮವಾಗಿ ಅದನ್ನು ಗಮನಿಸಿದ್ದಾರೆ. ನಮ್ಮದು ಒಂದು ಎನ್ ಡಿ ಎ ಅಭ್ಯರ್ಥಿ, ಎನ್ ಡಿ ಎ ಅಭ್ಯರ್ಥಿಗೆ ನಾವು ಯಾವ ರೀತಿಯಾದಂಥ ಶ್ರಮವನ್ನು ವಹಿಸಬೇಕು ಮತ್ತು ಅವರಿಗೆ ಏನು ಸಹಕಾರ ಕೊಡಬೇಕು, ಖಂಡಿತವಾಗಿಯೂ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಮ್ಮ ಸಂಪೂರ್ಣ ಸಹಕಾರ, ಇಡೀ ನಮ್ಮ ಕಾರ್ಯಕರ್ತರ ತಂಡ ಮತ್ತು ಸಿ ಪಿ ಯೋಗೇಶ್ವರ ಅವರ ಈ ರೀತಿಯಾದಂತಹ ಎಲ್ಲಿ ಅಧಿಕಾರ ಇರುತ್ತೆ ಅಲ್ಲಿಗೆ ಹಾರೋವಂತಹ ಮನೋಭಾವ ಇರುವಂಥವರಿಗೆ ತಕ್ಕ ಪಾಠವನ್ನು ಕಲಿಸ್ತಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡೋದ್ರಿಂದ ಅವರಿಗೆ ಇನ್ನೂ ಬಂಡತನ ಜಾಸ್ತಿಯಾಗಿ ಯಾವುದೇ ಅಭಿವೃದ್ಧಿಯನ್ನು ಮಾಡಲ್ಲ. ಜನನು ಒಂದು ಅವ್ರಿಗೆ ಗೊತ್ತಾಗಬೇಕು ನೀವೇನು ಕೆಲಸ ಮಾಡ್ತಿಲ್ಲ ಅನ್ನೋವಂಥದ್ದನ್ನು ತೋರಿಸ್ಬೇಕು ಅಂದರೆ ಒಂದೇ ಇರೋದು ಅವರ ಒಂದು ಆಕ್ರೋಶವನ್ನು ಮತದಾನದ ಮೂಲಕ ಅವರು ತೋರಿಸಿದ್ರೆ ಈ ಬಂಡ ಸರ್ಕಾರ ಒಂದಷ್ಟು ಸರಿ ಮಾಡಿಸ್ಕೊಳಕ್ಕೆ ಅವಕಾಶಗಳಿದೆ. ಹಾಗಾಗಿ ಮತದಾರರಿಗೂ ಗೊತ್ತು, ನಾವು ಇವಾಗ ಇವರಿಗೇನು ಹೆದರಿಸ್ಲಿಲ್ಲ ಅಂದರೆ, ಇವರಿಗೆ ವಿರುದ್ಧವಾಗಿ ನಾವು ಮಾತಾಡಲಿಲ್ಲ ಅಂದರೆ ನಮ್ಮ ಮುಂದಿನ ದಿವಸದಲ್ಲಿ ನಮ್ಮ ಹತ್ರನೂ ಇವ್ರು ಬರೋಲ್ಲ. ಈಗಾಗಲೇ 17 ತಿಂಗಳಿಂದ ನಾ ಹೇಳಿದ್ನಲ್ಲ, ಒಂದು ನೆರೆಗೆ ಬಂದಿಲ್ಲ ಇವರು. 10 ಜನ ಮಿನಿಸ್ಟ್ರುಗಳು ಒಂದು ನೆರೆ ನಮ್ಮ ಸಾಗರದಲ್ಲಿ ಆದಂಥ ಮಳೆ, ತೀರ್ಥಳ್ಳಿಲಿ ಆದಂಥ ಮಳೆ, ಶಿಕಾರಿಪುರದಲ್ಲಿ ಆದಂಥ ಮನೆಗಳು ಎಲ್ಲ ಕುಸಿದೋಯ್ತು. ಯಾವೊಬ್ಬ ಮಂತ್ರಿಗಳು ಬರಲಿಲ್ಲ ಎಲೆಕ್ಷನ್ಗೆ ಅಂತ 10 ಜನನ ಡೆಪ್ಯೂಟ್ ಮಾಡ್ತಾರೆ ಇವರು. ಯಾವ ಸರ್ಕಾರ ಇದು? ಮೊದಲೇ ಬಾರಿಗೆ ಭಾರತೀಯ ಜನತಾ ಪಾರ್ಟಿಯ ಧ್ವಜವನ್ನು ಹಾರಿಸ್ತಾರೆ. ಒಂದು ನಮ್ಮದು ಯಾವಾಗ ರಾಜ್ಯ ಸರ್ಕಾರದ ಮೇಲೆ ನಮ್ಮ ನಂಬಿಕೆಗಳಿರುತ್ತೆ ಒಬ್ಬ ಸಾಮಾನ್ಯ ಜನದ್ದು, ಅವರು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಟ್ಟಿಗೆ ಡಬಲ್ ಇಂಜಿನ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇದ್ದಂಥ ಅಭಿವೃದ್ಧಿ ಕಾರ್ಯಗಳು, ಈಗ ಕಾಂಗ್ರೆಸ್ಸಿನ ಭ್ರಷ್ಟಾಚಾರ, ಕಾಂಗ್ರೆಸ್ಸಿನ ಈ ಬಂಡತನ ಸರ್ಕಾರ, ಜೊತೆಗೆ ನಮ್ಮ ರಾಜ್ಯಾಧ್ಯಕ್ಷ ಒಂದು ನಡವಳಿಕೆ, ರಾಜ್ಯಾಧ್ಯಕ್ಷರು ಅವರು ರಾಜ್ಯಾಧ್ಯಕ್ಷ ಆದಮೇಲೆ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿ ಮುಂದಿನ ದಿನಗಳಲ್ಲಿ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಎಲ್ಲ ಎಲೆಕ್ಷನನ್ನು ನಾವು ಗೆಲ್ಲುವಂತಹ ಆತ್ಮವಿಶ್ವಾಸದಿಂದ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ತೋರಿಸಿದ್ದಾರೆ. ನಮ್ಮ ಎಂ ಪಿ ಚುನಾವಣೆಯಲ್ಲಿ 16+3 ಕ್ಷೇತ್ರವನ್ನು ನಾವು ಗೆದ್ದಿದ್ದೀವಿ. ಒಂದು ಈ 3 ಕ್ಷೇತ್ರದ ಮತದಾರರಲ್ಲಿ ವಿನಂತಿ, ಭಾರತೀಯ ಜನತಾ ಪಾರ್ಟಿಯ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಅತ್ಯಂತ ಯಶಸ್ವಿಯಾಗಿ 11ನೇ ವರ್ಷದಲ್ಲಿ ಹಲವಾರು ಯೋಜನೆಗಳನ್ನು ಅನುಷ್ಠಾನ ಮಾಡೋದ್ರೊಳಗೆ ನಮಗೆಲ್ಲರಿಗೂ ತೃಪ್ತಿ ತರುವಂತಹ ಇಡೀ ವಿಶ್ವದಲ್ಲೇ ಅತ್ಯುತ್ತಮ ನಾಯಕ ಅನ್ನುವಂತಹ ಒಂದು ಪಕ್ಷ ಭಾರತೀಯ ಜನತಾ ಪಕ್ಷ. ಹಾಗೆ ಕರ್ನಾಟಕದಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಒಂದು ಬದಲಾವಣೆಯನ್ನು ತರಬೇಕು ಅನ್ನೋದಾದರೆ ಇವತ್ತಿನಿಂದ ನಮ್ಮ ಕಾರ್ಯಕರ್ತರೂ ಕೂಡ ನಿಮ್ಮ ಮನೆ ಬಾಗಿಲಿಗೆ ಬಂದು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಅಂತ ಕೇಳ್ಕೊಂತಾರೆ. ಹಾಗಾಗಿ ದಯಮಾಡಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕಾಗಿ ತಮ್ಮ ಮೂಲಕ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ.